ಉತ್ತರಾಖಂಡದ ಸಹಸ್ರಾ ತಾಲ್ನಲ್ಲಿ ಭಾರೀ ಹಿಮಗಾಳಿ, ಕರ್ನಾಟಕದ 9 ಚಾರಣಿಗರ ಸಾವು. ಉತ್ತರಾಖಂಡದ ಸಹಸ್ರಾ ತಾಲ್ಗೆ ಮೇ 29ರಂದು ಚಾರಣಕ್ಕೆ ತೆರಳಿದ್ದ ಕರ್ನಾಟಕ ಮಹಾರಾಷ್ಟ್ರದ 22 ಜನರ ಗುಂಪು ಜೂನ್ 7ರಂದು ವಾಪಸ್ ಬರಬೇಕಿದ್ದ ತಂಡ ಹವಾಮಾನ ವೈಪರೀತ್ಯದಿಂದ ಕುಫ್ರಿ ಟಾಪ್ನಲ್ಲಿ ಪರದಾಟ. ವಿಪರೀತ ಹಿಮಗಾಳಿಯಿಂದ ಕರ್ನಾಟಕದ 9 ಮಂದಿ ಸಾವು, ಉಳಿದವರ ರಕ್ಷಣೆಗೆ ವ್ಯಾಪಕ ಕಾರ್ಯಾಚರಣೆ. ಉತ್ತರಾಖಂಡದ ಸಹಸ್ರಾತಾಲ್ನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಕರ್ನಾಟಕದ 19 ಚಾರಣಿಗರು ಅಪಾಯಕ್ಕೆ ಸಿಲುಕಿದ್ದು, ಈ ಪೈಕಿ 9 ಮಂದಿ ಮೃತಪಟ್ಟಿರುವ ಮಾಹಿತಿ ಲಭ್ಯವಾಗಿದೆ. ಉಳಿದವರ ರಕ್ಷಣೆಗಾಗಿ ತುರ್ತು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿದ್ದಾರೆ. ಕಾರ್ಯಾಚರಣೆಗೆ ಅಗತ್ಯ ನೆರವು ನೀಡಲು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಬುಧವಾರ ಮಧ್ಯಾಹ್ನ ಡೆಹ್ರಾಡೂನ್ಗೆ ತೆರಳಿದ್ದಾರೆ. ಚಾರಣಿಗರ ನೆರವಿಗೆ ಅಗತ್ಯ ಕ್ರಮಕ್ಕೆ ಸಿಎಂ ಸೂಚನೆ. ಉತ್ತರಾಖಂಡದ ಸಹಸ್ರಾ ತಾಲ್ನಲ್ಲಿ ಚಾರಣಕ್ಕೆ ತೆರಳಿ ಹವಾಮಾನ ವೈಪರೀತ್ಯದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಚಾರಣಿಗರಿಂದ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತರಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಸಿಎಂ ಸೂಚನೆಯಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಡೆಹ್ರಾಡೂನ್ ತಲುಪಿದ್ದು, ಮೃತಪಟ್ಟವರ ಮೃತದೇಹಗಳನ್ನು ಕುಟುಂಬದವರಿಗೆ ತಲುಪಿಸಲು ಹಾಗೂ ರಕ್ಷಿಸಲ್ಪಟ್ಟಿರುವ ಚಾರಣಿಗರನ್ನು ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತರಲು ಕ್ರಮ ವಹಿಸಿದ್ದಾರೆ. ರಕ್ಷಿಸಲ್ಪಟ್ಟಿರುವ ಚಾರಣಿಗರೊಂದಿಗೆ ಇರುವ ಕೃಷ್ಣ ಬೈರೇಗೌಡರೊಂದಿಗೆ ಸಿಎಂ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿಗಳು, ಮೃತರ ಸಂಖ್ಯೆ 9ಕ್ಕೆ ಏರಿದ ಸಂಗತಿಯನ್ನ ತಿಳಿದು ಬಹಳ ನೋವಾಗಿದೆ, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ, ರಕ್ಷಿಸಲ್ಪಟ್ಟಿರುವ ಎಲ್ಲರನ್ನೂ ಯಾವುದೇ ಅಡಚಣೆ ಆಗದಂತೆ ವಾಪಸ್ ಕರೆತರಬೇಕು, ಮೃತದೇಹಗಳನ್ನ ಕುಟುಂಬದವರಿಗೆ ತಲುಪಿಸುವ ನಿಟ್ಟಿನಲ್ಲೂ ಕೂಡ ಅಗತ್ಯವಾದ ಎಲ್ಲಾ ಪ್ರಕ್ರಿಯೆಗಳನ್ನ ತುರ್ತಾಗಿ ನಿರ್ವಹಿಸಬೇಕು ಎಂದು ಸಚಿವ ಕೃಷ್ಣ ಬೈರೇಗೌಡರಿಗೆ ಸೂಚಿಸಿದ್ದೇನೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವಘಡದಲ್ಲಿ ಬದುಕುಳಿದಿರುವ 5 ಜನ ಚಾರಣಿಗರು ಮತ್ತು 9 ಮೃತದೇಹಗಳನ್ನ ಉತ್ತರ ಕಾಶಿಯಿಂದ ಡೆಹ್ರಾಡೂನ್ಗೆ ವಿಮಾನದಲ್ಲಿ ಸಾಗಿಸಲು ಸ್ವಲ್ಪ ವಿಳಂಬವಾಗಿದೆ. ದುರಂತದ ಸ್ವರೂಪದ ಕಾರಣಕ್ಕೆ ಕೆಲವು ಏಜೆನ್ಸಿಗಳಿಂದ ಕಾನೂನು ದಾಖಲೆಗಳ ಪರಿಶೀಲನಾ ಕೆಲಸ ವಿಳಂಬವಾಗ್ತಾ ಇದೆ. ಇನ್ನು ಬದುಕುಳಿದಿರುವ 5 ಜನ ಚಾರಣಿಗರು ಮತ್ತು 9 ಮೃತದೇಹಗಳು ಇಂದು ಮಧ್ಯಾಹ್ನ 2:30ಕ್ಕೆ ವಿಮಾನದ ಮೂಲಕ ಡೆಹ್ರಾಡೂನ್ ತಲುಪಲಿವೆ. ಇದಲ್ಲದೆ ಎಲ್ಲಾ 9 ಮೃತದೇಹಗಳನ್ನು ಬೆಂಗಳೂರಿಗೆ ಸಾಗಿಸಲು ಈ ಅಲ್ಪ ಅವಧಿಯಲ್ಲಿ ಚಾರ್ಟರ್ ಫ್ಲೈಟ್ ವ್ಯವಸ್ಥೆಗೊಳ್ಳುವುದು ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಇಂದು ಎಲ್ಲಾ 9 ಮೃತದೇಹಗಳನ್ನು ರಸ್ತೆ ಮೂಲಕ ದೆಹಲಿಗೆ ಸಾಗಿಸಲು ವ್ಯವಸ್ಥೆ ಮಾಡಲಾಗಿದೆ. ವಾಣಿಜ್ಯ ವಿಮಾನಗಳ ಮೂಲಕ ನಾಳೆ ಬೆಳಗ್ಗೆ ದೆಹಲಿಯಿಂದ ಬೆಂಗಳೂರಿಗೆ ಮೃತದೇಹಗಳನ್ನು ತಲುಪಿಸಲು ನಮ್ಮ ತಂಡ ವ್ಯವಸ್ಥೆ ಮಾಡ್ತಾ ಇದೆ. ಇನ್ನು 1-2 ಗಂಟೆಗಳಲ್ಲಿ ಎಲ್ಲವೂ ಸ್ಪಷ್ಟವಾಗಲಿದೆ ಎಂದಿದ್ದಾರೆ. ಈಗಾಗಲೇ ರಕ್ಷಣೆ ಮಾಡಿದವರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಇನ್ನು ಕೆಲವು ಚಾರಣಿಗರ ರಕ್ಷಣೆ ಆಗಬೇಕಾಗಿದೆ. ಪ್ರತಿಕೂಲ ಹವಾಮಾನವು ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗಿದೆ ಎಂದು ಸಿಎಂ ಹೇಳಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರು ಘಟನೆಯನ್ನ ಕುರಿತು ಸಿಎಂಗೆ ವಿವರಣೆ ನೀಡಿದ್ದು, ಕರ್ನಾಟಕದ 20 ಜನ ಚಾರಣಿಗರ ತಂಡ ಉತ್ತರಾಖಂಡದ ಎತ್ತರದ ಸಹಸ್ರಾ ತಾಲ್ ಮಯಿಳಿ ಎಂಬ ಪ್ರದೇಶದಲ್ಲಿ ಮಂಗಳವಾರ ಬೆಳಗ್ಗೆ ಚಾರಣ ಆರಂಭಿಸಿದ್ರು. ಚಾರಣದ ಗೌಣ್ಯ ಸ್ಥಾನವನ್ನ ತಲುಪಿದ ತಂಡ ಮತ್ತೆ ಶಿಬಿರಕ್ಕೆ ಹಿಂದಿರುಗಲು ಯತ್ನಿಸಿದೆ. ಮಾರ್ಗ ಮಧ್ಯೆ ಹಿಮಗಾಳಿಯಿಂದ ಹವಾಮಾನ ಸಂಪೂರ್ಣ ಹದಗೆಟ್ಟಿದೆ. ಹೀಗಾಗಿ ಚಾರಣಿಗರು ಅಪಾಯಕ್ಕೆ ಸಿಲುಕಿದ್ರು. ಉತ್ತರಾಖಂಡ ಸರ್ಕಾರ, ಪರ್ವತಾರೋಹಣ ಒಕ್ಕೂಟ ಮತ್ತು ಕೇಂದ್ರ ಗೃಹ ಇಲಾಖೆ ಸಹಕಾರದೊಂದಿಗೆ ಕರ್ನಾಟಕ ಚಾರಣಿಗರ ರಕ್ಷಣೆ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ.